ಜನರ ಮತವ ಗಳಿಸಿ ಜನರ ಸೇವೆಯ ಬಯಸಿ ಜನರ ಮತವ ಗಳಿಸಿ ಜನರ ಸೇವೆಯ ಬಯಸಿ ಜನರಿಂದ ಗೆದ್ದು ಬಂದ ಜನ ಸೇವಕ ನೂರು ಭರವಸೆಯ ನೀಡಿ ಮನದಾಸೆ ಮೂಡಿಸೋ ನೂರು ಭರವಸೆಯ ನೀಡಿ ಮನದಾಸೆ ಮೂಡಿಸೋ ನಮ್ಮ ಕ್ಷೇತ್ರದ ಪ್ರತಿನಿಧಿಯು ಇವರು ನಮ್ಮ ಜನರಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ಸರ್ಕಾರದ ಯೋಜನೆಯ ಕ್ಷೇತ್ರದ ಜಾರಿಗೊಳಿಸಿ ಸರ್ಕಾರದ ಯೋಜನೆಯ ಕ್ಷೇತ್ರದ ಜಾರಿಗೊಳಿಸಿ ಅಭಿವೃದ್ಧಿ ಮಂತ್ರ ಪಡಿಸೋ ಜನನಾಯಕ ಕ್ಷೇತ್ರದ ಜನರ ನೋವು ನಲಿವಲ್ಲು ಭಾಗಿಯಾಗೋ ಕ್ಷೇತ್ರದ ಜನರೇ ಇವರ ಪರಿವಾರ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ಕನ್ನಡದ ಸಮಸ್ತ ಮನಸ್ಸುಗಳಿಗೆ ಇವತ್ತಿನ ವಿಶೇಷ ವಿಶಿಷ್ಟ ಕಾರ್ಯಕ್ರಮ ಜನನಾಯಕ ಈ ಸರಣಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇಂದಿನ ನಮ್ಮ ಜನನಾಯಕ ಗೋವಿಂದ ಕಾರಜೋಳ್ ಬಾಗಲಕೋಟೆ ಜಿಲ್ಲೆಯ ಮುಧೋಳ ವಿಧಾನಸಭಾ ಕ್ಷೇತ್ರವನ್ನು ನಿರಂತರವಾಗಿ ಪ್ರತಿನಿಧಿಸ್ತಾ ಇರುವ ಜನಪ್ರಿಯ ನಾಯಕ ಕರ್ನಾಟಕದ ಬೊಮ್ಮಾಯಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಗೋವಿಂದ ಕಾರಜೋಳ್ರವರು ಜನಿಸಿದ್ದು 25 ಜನವರಿ 1951 ಪ್ರಾರಂಭಿಕ ದಿನಗಳಲ್ಲಿ ನಾಯಕತ್ವ ರೂಢಿಸಿಕೊಂಡು ಬಂದ ಇವರು 1994 ಮೊದಲ ಬಾರಿಗೆ ವಿಧಾನಸಭೆಯನ್ನ ಮುಧೋಳ ಕ್ಷೇತ್ರದಿಂದ ಪ್ರತಿನಿಧಿಸಿದರು 5 ಬಾರಿ ವಿಜಯಲಕ್ಷ್ಮಿಯನ್ನ ತಮ್ಮದಾಗಿಸಿಕೊಂಡ ಗೋವಿಂದ ಕಾರಜೋಳ್ರವರು ಸೇವೆ ಸಲ್ಲಿಸಿದ್ದು ಹಲವು ಇಲಾಖೆಗಳಲ್ಲಿ 2006 ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾಗಿ ಸೇವೆ ಸಲ್ಲಿಸಿದ ಇವರು 2008 ಯೋಜನಾ ಖಾತೆಯನ್ನ ನಿರ್ವಹಿಸಿದರು ನಂತರ 2011 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಈ ಮಧ್ಯೆ 2008 to 2013 ಅವಧಿಯಲ್ಲಿ ಸಣ್ಣ ನೀರಾವರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರು ಕಳೆದ ಬಾರಿ 2019 ಉಪಮುಖ್ಯಮಂತ್ರಿಯ ಪಟ್ಟ ಅಲಂಕರಿಸಿದ ಕಾರಜೋಳ್ರವರು ಲೋಕೋಪಯೋಗಿ ಸಚಿವರಾದರು ತದನಂತರ ಈಗ ಆಗಸ್ಟ್ 4, 2021 ಭಾರಿ ಹಾಗೂ ಮಧ್ಯಮ ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಗೋವಿಂದ ಕಾರಜೋಳ್ರವರು ತಮ್ಮ ಕ್ಷೇತ್ರ ಮುಧೋಳಕ್ಕೆ ನೀಡಿದ ಕೊಡುಗೆ ಅಪಾರ ರನ್ನನ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲು ಮಹಾಕವಿರತ್ನ ಕ್ರೀಡಾಂಗಣ ಸಭಾಂಗಣ ರಸ್ತೆ ನೀರು ಜೊತೆಗೆ ನಿರಂತರ ವಿದ್ಯುತ್ ಸೌಲಭ್ಯ ಇತ್ಯಾದಿ ಜನಮುಖಿ ಕೆಲಸಗಳನ್ನು ಮಾಡಿ ಜನಪ್ರಿಯಗೊಂಡಿದ್ದಾರೆ ಇಂದಿನ ನಮ್ಮ ಜನನಾಯಕನನ್ನ ಮಾತನಾಡಿಸೋಣ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪ್ರಸ್ತುತ ಇಂತಹ ಒಂದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಸರ್ ನಿಮ್ಮ ಈ ನೋಟ ಕರ್ನಾಟಕದ ಮಟ್ಟಿಗೆ ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಹಳ್ಳಿಗಳಲ್ಲಿ ನಮ್ಮ ಜನ ಕೃಷಿಯನ್ನೇ ಅವಲಂಬಿಸಿ ಬದುಕ್ತಕ್ಕಂಥವ್ರು ರೈತನ ಕೃಷಿ ಭೂಮಿಗೆ ನಾವು ನೀರು ಕೊಟ್ಟರೆ ಅವರು ಬಂಗಾರದ ಬೆಳೆಯನ್ನು ತೆಗಿತಾರೆ ಈಗಾಗಲೇ ಬೃಹತ್ ನೀರಾವರಿ ಇಲಾಖೆಯಿಂದ 28 ಲಕ್ಷ ಹೆಕ್ಟರ್ ನೀರಾವರಿ ಆಗಿದೆ ಬೃಹತ್ ನೀರಾವರಿ ಇಲಾಖೆಯಿಂದ 40 ಲಕ್ಷ ಹೆಕ್ಟರ್ ನೀರಾವರಿ ಆಗಲಿಕ್ಕೆ ಅವಕಾಶ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದ 10 ಲಕ್ಷ ಹೆಕ್ಟರ್ ಆಗಲಿಕ್ಕೆ ಅವಕಾಶ ಇದೆ ಮತ್ತು ರೈತರು 16 ಲಕ್ಷ ಹೆಕ್ಟರ್ ನೀರಾವರಿಯನ್ನು ಅವರೇ ಸ್ವಂತ ಖರ್ಚಿನಿಂದ ಬೋರ್ವೆಲ್ ಹಾಕಿ ಬಾವಿ ಹಾಕಿ ಹಳ್ಳ ಹೊಳೆ ಕೆರೆಗಳಿಂದ ಪೈಪ್ಲೈನ್ ಮಾಡಿ ನೀರೆತ್ತಿ ನೀರಾವರಿ ಮಾಡ್ತಕ್ಕಂಥದ್ದು 16 ಲಕ್ಷ ಒಟ್ಟಾರೆ 66 ಲಕ್ಷ ಹೆಕ್ಟರ್ಗೆ ನೀರನ್ನು ಕೊಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇದೆ ಅದರ ಪೈಕಿ ನಾವು ಈಗಾಗಲೇ ಸಾಧನೆ ಮಾಡಿರ್ತಕ್ಕಂಥದ್ದು ರೈತರು 16 ಲಕ್ಷ ಹೆಕ್ಟರ್ನೂ ಮಾಡಿಕೊಂಡಿದ್ದಾರೆ 40 ಲಕ್ಷ ಹೆಕ್ಟರು ನಾವು ಬೃಹತ್ ನೀರಾವರಿಯಿಂದ ಮಾಡಲಿಕ್ಕೆ ಅವಕಾಶ ಇತ್ತು 28 ಲಕ್ಷ ಈಗಾಗಲೇ ಆಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ 10 ಲಕ್ಷ ಹೆಕ್ಟರ್ ಮಾಡಲಿಕ್ಕೆ ಅವಕಾಶ ಇತ್ತು ಸುಮಾರು 7 ಲಕ್ಷ ದಾಟಿದೆ ಇನ್ನೂ ನಾವು
ಸಾಧನೆ ಮಾಡಬೇಕಾದದ್ದು ಸಣ್ಣ ನೀರಾವರಿ ಮತ್ತು ಬೃಹತ್ ನೀರಾವರಿ ಇಲಾಖೆ ಎರಡು ಒಟ್ಟಾರೆ ನೀರಾವರಿ ಇಲಾಖೆಯಿಂದ 15 ಲಕ್ಷ ಹೆಕ್ಟರ್ನಷ್ಟು ನೀರಾವರಿ ಆಗಬೇಕಾಗಿದೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ 5.91 ಲಕ್ಷ ಹೆಕ್ಟರ್ ನೀರಾವರಿ ಮಾಡಲಿಕ್ಕೆ ಅವಕಾಶ ಇದೆ. ನಮಗೆ ಕೃಷ್ಣಾ ನ್ಯಾಯಾಧಿಕರಣ ಎರಡರಲ್ಲಿ ಹಂಚಿಕೆ ಆದಂಥ ಆಲ್ಮಟ್ಟಿ ಜಲಾಶಯದಲ್ಲಿ ಇನ್ನೂ ನಾವು 130 TMC ನೀರನ್ನು ಹಿಡಿದಿಟ್ಟು ಉಪಯೋಗ ಮಾಡಿಕೊಳ್ಬೇಕಾಗಿದೆ. ನ್ಯಾಯಾಧಿಕರಣದ ಆದೇಶ 2013ರಲ್ಲಿ ಆಗಿದ್ದರೂ ಕೂಡ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಜನವರಿ 10ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾಯಿದೆ. ಕೋರ್ಟ್ ಆದೇಶ ನೋಡಿಕೊಂಡು ನಾವು ಮುಂದುವರೆಯಲಿಕ್ಕೆ ಅವಕಾಶ ಇದೆ. ಅನೇಕ ಮುಖಂಡರು ನದಿ ಜೋಡಣೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ರಾಜ್ಯದಲ್ಲೇ ಇರುವಂತಹ ಕೃಷ್ಣಾ, ಗೋದಾವರಿ, ಕಾವೇರಿ, ಮತ್ತು ಕಳಸಾ, ಬಂಡೂರಿ, ಮತ್ತು ನಮ್ಮ ನವಿಲು ತೀರ್ಥ, ಘಟಪ್ರಭಾ, ಮಲಪ್ರಭಾ, ನರ್ಮದಾ, ನೇತ್ರಾವತಿ, ಈ ನದಿಗಳ ಜೋಡಣೆಯ ಬಗ್ಗೆ ನಿಮ್ಮ ಕನಸೇನು? ಇದು ರಾಷ್ಟ್ರ ಮಟ್ಟದಲ್ಲಿ ನಿರ್ಣಯ ಆಗಬೇಕಾದಂಥ ವಿಷಯ. ಈಗಾಗಲೇ ನಾವು ನಮ್ಮಲ್ಲಿ ಹರಿತಕ್ಕಂಥ ನದಿಗಳು ಅಂತಾರಾಜ್ಯ ಸಂಬಂಧಪಟ್ಟಂಥ ನದಿಗಳದ್ದು. ಮಾದಾಯಿ ಅಂತಾರಾಜ್ಯ ಇದೆ, ಕೃಷ್ಣಾ ಅಂತಾರಾಜ್ಯ ಇದೆ, ಭೀಮಾ ಅಂತಾರಾಜ್ಯ ಇದೆ, ಕಾವೇರಿ ಅಂತಾರಾಜ್ಯ ಇದೆ, ತುಂಗಭದ್ರಾ ಅಂತಾರಾಜ್ಯ ಇದೆ. ಹಾಗಾಗಿ ಅದನ್ನು ರಾಷ್ಟ್ರ ಮಟ್ಟದಲ್ಲೇ ನಿರ್ಣಯ ಆಗಬೇಕಾಗ್ತದೆ. ಅದು ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ, ಸಭೆಗಳು ಆಗ್ತಾ ಇದ್ದಾವೆ. ಕೇಂದ್ರ ಸರ್ಕಾರದ ಸಚಿವರ ಅಧ್ಯಕ್ಷತೆ ಒಳಗೆ, ಅಂದರೆ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಶೇಖಾವತ್ರವರ ಅಧ್ಯಕ್ಷತೆ ಒಳಗೆ ಸಭೆಗಳು ಆಗ್ತಾ ಇರ್ತಾವೆ. ಇನ್ನೂ ಯಾವುದೇ ನಿರ್ಣಯಕ್ಕೆ ಬಂದಿಲ್ಲ. ಮತ್ತು ನಾವು ನದಿಗಳ ಜೋಡಣೆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದ್ದೀವಿ. ನಮ್ಮ ಪಾಲು ನಮಗೆ ಸಿಕ್ಕರೆ ನಾವು ಒಪ್ಪಿಗೆ ಕೊಡ್ತೀವಿ, ನಮ್ಮ ಪಾಲು ಸಿಗದೇನೆ ಇದ್ದರೆ ನಾವು ಒಪ್ಪಿಗೆ ಕೊಡಂಗಿಲ್ಲ. ನೈಸರ್ಗಿಕ ಸಂಪನ್ಮೂಲ ಅಂತ ತೆಗೆದುಕೊಂಡಾಗ ನೀರು ಒಂದು ಅಳೆದು ಹೋಗುವ ಸಂಪನ್ಮೂಲನೇ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಇಂಥ ಒಂದು ನಮ್ಮ ಸಂಪತ್ತು, ನಮ್ಮ ರಾಜ್ಯದ ಸಂಪತ್ತಿನಲ್ಲಿ ವಿಶೇಷವಾಗಿ ಮೇಕೆದಾಟು, ಎತ್ತಿನ ಹೊಳೆ, ಮತ್ತು ನಮ್ಮ ಮಾದಾಯಿ ಯೋಜನೆಯ ಅನೇಕ ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದೆ. ಇದನ್ನೇ ನಿಮ್ಮ ವಿರೋಧ ಪಕ್ಷದವರು ಕೂಡ ಅನೇಕ ಸಭೆಯಲ್ಲಿ ಎತ್ತಿದ್ದಾರೆ. ಇದಕ್ಕೆ ಪಕ್ಷದ ಒಂದು ನಿಲುವು ಏನು, ಮತ್ತು ನಮ್ಮ ಸಚಿವರ ನಿಲುವೇನು? ಪಕ್ಷದ ನಿಲುವನ್ನು ಸ್ಪಷ್ಟವಾಗಿದೆ. ಈ ಅಂತಾರಾಜ್ಯಗಳ ನೀರಿನ ಹಂಚಿಕೆ ವಿಷಯ ಬಂದಾಗ ಬರೀ ಪಕ್ಷಗಳದ್ದಲ್ಲ, ಇಡೀ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳದ್ದು ಒಂದೇ ವಿಚಾರ ಇರ್ತದೆ. ಅದರಲ್ಲೇನಿಲ್ಲ, ನಮ್ಮ ನೀರು ನಮ್ಮ ಪಾಲಿಂದು ನಮಗೆ ಸಿಗಲೇಬೇಕು ಅನ್ನೋದು. ಅದೇ ರೀತಿ ನೆಲದ ಪ್ರಶ್ನೆ ಬಂದಾಗ ನಮ್ಮ ನೆಲವನ್ನು ನಾವು 1 ಇಂಚು ಬೇರೆಯವ್ರಿಗೆ ಬಿಟ್ಟುಕೊಡುವಂಥ ಪ್ರಶ್ನೆ ಇರೋದಿಲ್ಲ. ಆದರೆ ತಾವು ಬಹಳ ಸ್ಪೆಸಿಫಿಕ್ಕಾಗಿ ಮೇಕೆದಾಟು ಬಗ್ಗೆ ಪ್ರಸ್ತಾಪ ಮಾಡಿದಿರಿ, ಮಹದಾಯಿ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಮೇಕೆದಾಟದು ಅದು ನೀರಾವರಿ ಯೋಜನೆ ಅಲ್ಲ, ಕುಡಿ ನೀರಿಗಾಗಿ ನಮಗೆ ಹಂಚಿಕೆ ಆಗಿರ್ತಕ್ಕಂಥ ನೀರು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ. ಆ ನೀರನ್ನು ನಾವು ಉಪಯೋಗ ಮಾಡಿಕೊಳ್ಳೋಕ್ಕೆ ತಮಿಳ್ನಾಡಿನವರು ಯಾವುದೇ ಕಾರಣಕ್ಕೆ ತಕರಾರು ಮಾಡಬಾರ್ದಾಗಿತ್ತು. ಅದರ ವಿನಾಕಾರಣ ಪದೇ ಪದೇ ತಕರಾರು ಮಾಡಿ ಕೋರ್ಟ್ ಮೆಟ್ಟಲು ಹತ್ತಿರ್ತಕ್ಕಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇರೋದರಿಂದ ನಾನು ಹೆಚ್ಚು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದಿಲ್ಲ. ಅದರ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಸರ್ಕಾರ, ಬೊಮ್ಮಾಯಿಯವ್ರ ಸರ್ಕಾರ 1,000 ಕೋಟಿ ಈ ವರ್ಷ ಬಜೆಟ್ ಅಲೋಕೇಷನ್ ಮಾಡಿತ್ತು. ನಾವು ಅದನ್ನು ಖರ್ಚು ಮಾಡಬೇಕು ಅಂಥೇಳಿ ಪ್ರಯತ್ನದಲ್ಲಿ ಇದ್ದೇವೆ. ಎರಡನೇದಾಗಿ ಮಹದಾಯಿ ಯೋಜನೆಗೂ ಕೂಡ ನಾವು ಬಜೆಟ್ನಲ್ಲಿ 1,000 ಕೋಟಿ ಅನುದಾನವನ್ನು ಕೊಟ್ಟಿದ್ದೀವಿ. ಅದು ಕೂಡ ನೀರಾವರಿ ಯೋಜನೆ ಅಲ್ಲ, ಕಳಸಾ ಬಂಡೂರಿ ಎರಡೂ ಕುಡಿಯುವ ನೀರಿನ ಯೋಜನೆ. ಅದರಲ್ಲಿ 3.9 TMC ನೀರು ನಮಗೆ ಹಂಚಿಕೆ ಆಗಿದೆ, ಅದನ್ನು ಖಂಡಿತವಾಗಿಯೂ ನಾವು ಬಳಸ್ಕೊಳ್ತೀವಿ. ಈಗ ಒಂದು ಹೆಜ್ಜೆ ನಾವು ಮುಂದಿಟ್ಟಿದ್ದೀವಿ, ಅದನ್ನು ಹಿಂದೆ ಸರಿ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರದ ಅವಧಿಯೊಳಗೆ, ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರದ ಅವಧಿಯೊಳಗೆ ಖಂಡಿತವಾಗಿಯೂ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಅಣೆಕಟ್ಟು ಇರ್ಬೋದು ಅಥವಾ ನದಿಯ ತಿರುವುಗಳನ್ನು ಬದಲಾವಣೆಯಲ್ಲಿ ಇರ್ಬೋದು, ಇಂಥ ನಿರ್ಧಾರಗಳನ್ನು ತಗೊಂಡಾಗ ಅನೇಕ ಇಲಾಖೆಗಳ ಸಂಪರ್ಕಕ್ಕೆ ನೀವು ಬರಬೇಕಾಗತ್ತೆ, ವಿಶೇಷವಾಗಿ ಪರಿಸರ. ಅದನ್ನು ನೀವು ಹೇಗೆ ನಿರ್ವಹಿಸಿದ್ದೀರಾ ಮತ್ತು ನಿರ್ವಹಿಸ್ತಾ ಇದ್ದೀರಾ? ಯಾವುದೇ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕಾದರೆ ಪರಿಸರ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಭಾಳ ಪ್ರಮುಖವಾದಂಥ ಪಾತ್ರ ನಮ್ಮಲ್ಲಿ ಇರ್ತದೆ. ಅವರು ಎಲ್ಲರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗ್ತದೆ, ಕ್ಲಿಯರೆನ್ಸ್ ತೊಗೋಬೇಕಾಗ್ತದೆ, NOC ತೊಗೊಳ್ಬೇಕು, ಆ ಕೆಲಸ ನಾವು ಮಾಡ್ತಾಯಿದ್ವಿ.
ಏನೆಲ್ಲ ಕೆಲಸಗಳು ಪ್ರಗತಿಪರ ಯೋಜನೆಗಳು ಆಗಿದೆಯಾ ಅಥವಾ ಸಮಯದ ಅಭಾವ ಅಂತ ನಿಮಗೆ ಅನಿಸಿದೆಯಾ ಕೊರೋನಾ ನಂತರದ ಚಟುವಟಿಕೆಗಳು? ಕೊರೋನಾದಲ್ಲಿ ನಮ್ಮ ಚಟುವಟಿಕೆಗಳು ನಿಂತು ಹೋದವು, ಅದರಿಂದ ನಮಗೆ ಸುಮಾರು 2 ವರ್ಷದ ಹಿನ್ನಡೆ ಆಯಿತು. ಕೊರೋನಾ ಸಂಕಷ್ಟದಲ್ಲಿ ಆರ್ಥಿಕ ಸಂಕಷ್ಟವೂ ಒಂದಾಯಿತು, ಹೀಗಾಗಿ ಸ್ವಲ್ಪ ಹಿನ್ನಡೆ ಆಯಿತು. ಆದರೂ ಕೂಡ ನಾವು ಯಡಿಯೂರಪ್ಪನವ್ರ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ 2019 ಜುಲೈದಿಂದ ಇಲ್ಲಿವರೆಗೂ ಸುಮಾರು 62,000 ಕೋಟಿಯಷ್ಟು ನಾವು ನೀರಾವರಿ ಯೋಜನೆಗಳಿಗೆ ಖರ್ಚು ಮಾಡಿದ್ವಿ. 110,000 ಹೆಕ್ಟರ್ನಷ್ಟು ಕೃಷಿ ಭೂಮಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ, ಅಚ್ಚುಕಟ್ಟನ್ನು ಕ್ರಿಯೇಟ್ ಮಾಡಿದ್ವಿ. ಮುದೋಳದತ್ತ ಮುಖ ಮಾಡೋದಾದರೆ ನಿಮ್ಮ ಕ್ಷೇತ್ರದ ಜನತೆಗೆ ನಿಮ್ಮ ಕೊಡುಗೆ ಏನು? ನಾನು 1994ರಲ್ಲಿ ಪ್ರಥಮ ಬಾರಿಗೆ ಚುನಾಯಿತನಾದೆ. 6 ಚುನಾವಣೆಗಳು ನಾನು ಮಾಡಿದ್ದೀನಿ. ಜನ ಭಾಳ ಪ್ರೀತಿ ವಿಶ್ವಾಸ ಗೌರವದಿಂದ ನನಗೆ ಮತ ಹಾಕಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ನನ್ನನ್ನು ಬೆಳೆಸಲಿಕ್ಕೆ ಭಾಳ ಅಂತಃಕರಣದಿಂದ ಬೆಳೆಸಿದ್ದಾರೆ. ಅವರ ಋಣದಲ್ಲಿ ನಾನಿದ್ದೇನೆ. ಅವರು ಮಾಡಿರ್ತಕ್ಕಂಥ ಉಪಕಾರವನ್ನು ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ. ಆದರೆ ಕೇವಲ ಉಪಕಾರ ಮಾಡಿದಾರತ್ತ ಖಾಲಿ ಇಲ್ಲ, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀನಿ. 3 ಡಿಗ್ರಿ ಕಾಲೇಜುಗಳನ್ನು ಮಾಡಿದ್ದೀನಿ, 1 ಪಾಲಿಟೆಕ್ನಿಕನ್ನು ಮಾಡಿದ್ದೀನಿ, 35 ಹಾಸ್ಟೆಲ್ಗಳನ್ನು ಮಾಡಿದ್ದೀನಿ ಮತ್ತು ಹೈಸ್ಕೂಲ್ಗಳನ್ನು ಮಾಡಿದ್ದೀನಿ, PU ಕಾಲೇಜುಗಳನ್ನು ಮಾಡಿದ್ದೀನಿ. ಸುಮಾರು 10,000 ಮಕ್ಕಳು ಬಡವ್ರ ಮಕ್ಕಳು ಉಂಡು ಓದ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ಹಾಸ್ಟೆಲ್ಲು, ರೆಸಿಡೆನ್ಷಿಯಲ್ ಸ್ಕೂಲು, 8 ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ದೀನಿ. ನಾನು ಶಾಸಕನಾದಾಗ 40% ನೀರಾವರಿ ಇದ್ದಂಥ ತಾಲೂಕನ್ನು ಇವತ್ತು 100% ನೀರಾವರಿಗೆ ಮಾಡಿದ್ದೀನಿ. ಪ್ರತಿ ಹಳ್ಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀನಿ, ವಿದ್ಯುತ್ತಿನ ವ್ಯವಸ್ಥೆ ಮಾಡಿದ್ದೀನಿ, ಹೊಸ ಸ್ಥಾವರಗಳನ್ನ ಸ್ಥಾಪನೆ ಮಾಡಿದ್ದೀನಿ, ರಸ್ತೆಗಳನ್ನು ಮಾಡಿದ್ದೀನಿ, ಕೆರೆಕಟ್ಟೆಗಳನ್ನು ಮಾಡಿದ್ದೀನಿ, ಬಾಂಧಾರ್ಗಳನ್ನು ಮಾಡಿದ್ದೀನಿ, ಬ್ಯಾರೇಜ್ಗಳನ್ನು ಮಾಡಿದ್ದೀನಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಮಾಡಿದ್ದೀನಿ, ನಾಲಾ ಬಂಡಿಂಗ್ಸ್ ಮಾಡಿದ್ದೀನಿ, ಚೆಕ್ ಡ್ಯಾಮ್ಗಳನ್ನ ಮಾಡಿದ್ದೀನಿ. ನಾನು ಆ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ನಿಮ್ಮನ್ನೇ ನೀವು ವಿಮರ್ಶಿಸಿ ನೋಡ್ಕೊಳ್ಳೋದಾದರೆ 100ಕ್ಕೆ 100ರಷ್ಟು ಇದರಲ್ಲಿ ನಿಮಗೆ ಯಶಸ್ಸು ಸಿಕ್ಕಿದೆಯಾ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗಿಯೂ ಅಭಿವೃದ್ಧಿ ವಿಚಾರದಲ್ಲಿ ನಾನು 100ಕ್ಕೆ 100ರಷ್ಟು ಯಶಸ್ವಿಯಾಗಿದ್ದೀನಿ. ನಾವು 100% ಎಲ್ಲ ಸಮಸ್ಯೆನೂ ಬಗೆಹರಿಸಿದ್ದಂತಲ್ಲ, ಇರ್ಬೋದು ಇನ್ನೂ ಸ್ವಲ್ಪ ಉಳಿದಿರ್ಬೋದು, ಆದರೆ ನನಗೆ ತೃಪ್ತಿ ಆಗುವ ಮಟ್ಟಿಗೆ ನಾನು ಯಶಸ್ಸನ್ನು ಕಂಡಿದ್ದೀನಿ. ಒಂದು ನನ್ನ ಕ್ಷೇತ್ರದಲ್ಲಿ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಒಂದು 4 ಹೈಸ್ಕೂಲ್ಗಳನ್ನು ಬಿಟ್ಟರೆ, 3 ಹಾಸ್ಟೆಲ್ಗಳನ್ನ ಬಿಟ್ಟರೆ ಏನೂ ಇರಲಿಲ್ಲ. ಇವತ್ತು ನಾನು 3 ಡಿಗ್ರಿ ಕಾಲೇಜುಗಳನ್ನ ಮಾಡಿದ್ದೀನಿ, PU ಕಾಲೇಜುಗಳನ್ನ ಮಾಡಿದ್ದೀನಿ, ಡಿಪ್ಲೊಮಾ ಕಾಲೇಜನ್ನು ಮಾಡಿದ್ದೀನಿ ಮತ್ತು ಮಹಿಳೆಯರಿಗಾಗಿ 1 ಡಿಗ್ರಿ ಕಾಲೇಜ್ ಕೂಡ ಮಾಡಿದ್ದೀನಿ. ನನಗೆ ತೃಪ್ತಿ ಇದೆ. ಬಡವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕನ್ನೋದೇ ನನ್ನ ಪ್ರಥಮ ಆದ್ಯತೆ. ಆ ಕೆಲಸದಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ, ಇನ್ನೂ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮುಂಬರುವ ಚುನಾವಣೆಗಳು ತುಂಬ ಹತ್ತಿರ ಇರೋದ್ರಿಂದ ನಿಮ್ಮ ಕನಸು ಕನವರಿಕೆಗಳಲ್ಲಿ ಆಗಬೇಕಾದದ್ದು ಏನಿದೆ? ನನ್ನ ಆಸೆ ಏನಂದರೆ ಸಾಕ್ಷರತೆ 100ಕ್ಕೆ 100 ಆಗಬೇಕು. ಈಗ ನಾವು 76-77%ಗೆ ಹೋಗಿದ್ದೀವಿ, 100ಕ್ಕೆ 100 ಸಾಕ್ಷರತೆ ಆಗಬೇಕು. ಅದಕ್ಕೆ ಏನೇನು ನ್ಯೂನತೆ ಅದ, ಕೊರತೆ ಅದ, ಏನು ನಾವು ಮಾಡಬೇಕಾಗಿದೆ, ಅದಕ್ಕೆ ನನ್ನ ಪ್ರಥಮ ಆದ್ಯತೆ. ಅದನ್ನು ಆ ಕೆಲಸನ ಮಾಡ್ತೀನಿ. ಉತ್ತರ ಕರ್ನಾಟಕದ ಒಂದು ಕೂವು ಆಗಾಗ್ಗೆ ಬರುತ್ತೆ. ನಮಗೆ ನಂಜುಂಡಪ್ಪ ವರದಿಯ ಪ್ರಕಾರ ಸಮಾನತೆ ಸಿಕ್ಕಿಲ್ಲ, ಮತ್ತು ವರದಿ ನಮ್ಮ ಸರೋಜಿನಿ ಮೈಸಿ ವರದಿಯ ಪ್ರಕಾರ ನಮಗೆ ಸಿಕ್ಕಿಲ್ಲ ಅಂತ, ಆ ಬಗ್ಗೆ ನಿಮ್ಮ ನಿಲುವು ಮತ್ತು ವಿಚಾರಗಳೇನು? ಸ್ವಾತಂತ್ರ್ಯ ಬಂದ ನಂತರ ಈ ಪ್ರಾದೇಶಿಕ ಅಸಮಾನತೆಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಈಗ ಗಡಿನಾಡಿಗೆ, ಆ ಹಳ್ಳಿಗಳ ಅಭಿವೃದ್ಧಿಗೆ, ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕಕ್ಕೆ ನಾವು ಹೆಚ್ಚು ಕೊಡಬೇಕಾಗಿತ್ತು. ಇವತ್ತು ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದೆ, ವಿಶೇಷ ಅನುದಾನವನ್ನು ಕೂಡ ಕೊಡ್ತಾ ಇದ್ದೀವಿ. ಹೀಗಾಗಿ ಇದನ್ನು ಕೂಡ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅನ್ನೋ ಭಾವನೆ ಇಲ್ಲದಂಗೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸಿದೆ. ನಮ್ಮ ಸಮಾಜ ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆ ಈ ಒಂದು ಗುರಿಯನ್ನು ಮುಟ್ಟಿದೆ ಅಂತ ಅನಿಸುತ್ತಾ ನಿಮಗೆ? ನಾವು ಇನ್ನೂ ಮುಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವಿನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ.
ಮಾಡೋದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ನಮ್ಮ ಅಭಿವೃದ್ಧಿ ಉಳಿದ ಪ್ರದೇಶಗತ್ತಲೇ ಅಲ್ಲ. ಈಗ ಬೆಂಗಳೂರಿನಲ್ಲಿ ಇಂಡಸ್ಟ್ರಿ ಬರ್ತಾವೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಡಸ್ಟ್ರಿ ಬರ್ತಾವೆ ಅಂದ್ರೆ ಆಗೋದಿಲ್ಲ. ನಾವು ಉತ್ತರ ಕರ್ನಾಟಕದ ಹಳ್ಳಿಗಳ ಅಭಿವೃದ್ಧಿ ಆಗಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವ್ರ ಕನಸು ಏನಿತ್ತು, ನನಸಾಗಬೇಕಾದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ದೀನದಲಿತರು ವಿದ್ಯಾವಂತರ ಆಗಬೇಕು, ಬಡವರ ಮಕ್ಕಳು ರೈತರ ಮಕ್ಕಳು ವಿದ್ಯಾವಂತರ ಆಗಬೇಕು, ಸಮಾನತೆ ಬರಬೇಕು, ಅದು ನಮ್ಮ ಕನಸದ. ಮತ್ತು ಬಸವಣ್ಣವರು ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ಸಂದೇಶಗಳನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿದ್ವಿ ಅಂದರೆ ಖಂಡಿತವಾಗಿಯೂ ಸುಂದರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ನೀವು 1991 ಅಥವಾ 1990 ದಶಕದಲ್ಲಿ ಇರುವಂಥ ರಾಜಕೀಯಕ್ಕೂ ಈಗ 2000 ನಂತರ ಇರುವ ರಾಜಕೀಯಕ್ಕೂ ಏನಾದರೂ ವ್ಯತ್ಯಾಸ ಇದೆ? ಭಾಳ ವ್ಯತ್ಯಾಸ ಇದೆ. ಸಮಾಜ ಸೇವೆ ಅಂದರೆ ಜನ ಸಮಾಜ ಸೇವೆಯನ್ನು ಉದ್ಯೋಗ ಅಂತ ಮಾಡಿಕೊಂಡಿರಲಿಲ್ಲ. ರಾಜಕೀಯಕ್ಕೆ ಬರ್ತಕ್ಕಂಥವರು ಸಮಾಜ ಸೇವಕರು, ಜನರ ಸೇವೆ ಮಾಡಬೇಕು, ನಾಡಿನ ಅಭಿವೃದ್ಧಿ ಮಾಡಬೇಕು, ನನ್ನ ಊರಿನ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಹಂಬಲದಿಂದ 100 to 90 ಜನ ಅವತ್ತು ರಾಜಕಾರಣಕ್ಕೆ ಬರ್ತಿದ್ದರು. ಇವತ್ತು ರಾಜಕಾರಣಕ್ಕೆ ಬರೋದು ಕೆಲವರು ಉದ್ಯೋಗ ದೃಷ್ಟಿ ಇಟ್ಕೊಂಡು ಬರ್ತಾರೆ, ಕೆಲವರು ಇನ್ನೇನೋ ವಿಚಾರಗಳನ್ನ ಇಟ್ಕೊಂಡು ರಾಜಕೀಯಕ್ಕೆ ಬರ್ತಾರೆ. ಅದಾಗಬಾರ್ದು. ರಾಜಕಾರಣ ಯಾವತ್ತೂ ಕೂಡ ಸಾರ್ವಜನಿಕರ ಸೇವೆ ಅಂದ್ರೇ, ಸಮಾಜ ಸೇವೆ ಅಂದ್ರೇ ನಿಸ್ವಾರ್ಥ ಸೇವೆ ಆಗಬೇಕು. ಅದಕ್ಕೆ ಜನನೂ ಬೆಂಬಲಿಸ್ಬೇಕು. ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈಯಿಂದ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮವರು ಮಾಡಬೇಕು ಅಂತೇಳಿ ನನ್ನ ಆಸೆ ಅದು. ಅಧಿವೇಶನದಲ್ಲಿ ನಡೆಯುವ ಅನೇಕ ವಿಷಯಗಳಿಂದ ಗೊತ್ತಾಗ್ತದೆ, ಅಲ್ಲಿ ನಡೆಯುವ ಅರ್ಥಪೂರ್ಣ ಚರ್ಚೆಗಳಿಂದ ನಮಗೆ ಗೊತ್ತಾಗುತ್ತೆ ಯಾವ ಯಾವ ರಾಜಕೀಯ ವ್ಯಕ್ತಿಗಳ ಮೌಲ್ಯಗಳು ಅಥವಾ ಅವರ ವಿಚಾರಗಳು, ಅವರ ಸಿದ್ಧಾಂತಗಳು, ಅವರ ಓದು, ಅವರ ಸಂಸ್ಕಾರ ಎಲ್ಲವೂ ಕೂಡ ನಮಗೆ ಎತ್ತಿಡುತ್ತದೆ. ಅಧಿವೇಶನಗಳಲ್ಲಿ ನಡೆಯುವ ಚರ್ಚೆಗಳು ಮತ್ತು ಅಲ್ಲಿ ಭಾಗವಹಿಸುವ ರಾಜಕಾರಣಿಗಳು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಜಕಾರಣಕ್ಕೆ ಬರುವವರು ಸಮಾಜ ಸೇವಕರು, ಜನಪ್ರತಿನಿಧಿಗಳಾದಂಥವರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕು, ಸಮಾಜಕ್ಕೆ ನಾವು ಮಾಡೆಲ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ರಾಜಕಾರಣಿಗಳು ನಮ್ಮ ಮನಸ್ಥಿತಿಯನ್ನು ಶುದ್ಧವಾಗಿಟ್ಟುಕೊಂಡು ಕೆಲಸ ಮಾಡತಕ್ಕಂಥದ್ದು ಅವಶ್ಯತೆ. ಆ ಪಕ್ಷದ ಸಿದ್ಧಾಂತಗಳು ಮುಖ್ಯವಾಗಿ ಒತ್ತು ಕೊಡೋದು ಹಿಂದುತ್ವ, ರಾಷ್ಟ್ರೀಯತೆ, ಇದಕ್ಕೆಲ್ಲ ಹೆಚ್ಚು ಒತ್ತು ಕೊಡುವ ಸಿದ್ಧಾಂತಗಳಂತ ಪ್ರತಿಪಾದಿಸುವ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅಲ್ಲಿ ನಮ್ಮ ಸಹಿಷ್ಣುತೆ ಅನ್ನುವ ಭಾವನೆ ಇರ್ಬೋದು, ಅಭಿವೃದ್ಧಿ ಅನ್ನುವ ಪದ ಇರ್ಬೋದು, ಎರಡನ್ನು ಕೊಟ್ಟಾಗ ನಿಮ್ಮ ಸಿದ್ಧಾಂತದಲ್ಲಿ ಅಭಿವೃದ್ಧಿಗೆ ಎಷ್ಟು ಒತ್ತು ಕೊಡ್ತೀರಾ, ಹಿಂದುತ್ವ ಅಥವಾ ನಮ್ಮ ರಾಷ್ಟ್ರೀಯತೆಗೆ ಎಷ್ಟು ಒತ್ತು ಕೊಡುವ ಮನೋಭಾವವನ್ನು ನೀವು ಇಟ್ಕೊ? ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಮೊದಲು ಬರುವುದೇ ಭಾರತೀಯತೆ, ರಾಷ್ಟ್ರಪ್ರೇಮ, ಅದಕ್ಕೆ ನಮ್ಮಲ್ಲಿ ಹೆಚ್ಚು ಒತ್ತು ಕೊಡ್ತಾರೆ. ಧರ್ಮ ಅವರವ್ರ ಆಚಾರ ವಿಚಾರ ಸಂಸ್ಕೃತಿ ಅನೇಕ ಧರ್ಮಗಳ ಜೊತೆಯಲ್ಲಿ ವಿಭಿನ್ನವಾಗಿರ್ತದೆ. ಆದರೆ ನಮ್ಮಲ್ಲಿ ನಾವು ರಾಷ್ಟ್ರ ಮೊದಲು ಅಂತಕ್ಕಂಥದ್ದು ಇದೆ ಭಾರತೀಯ ಜನತಾ ಪಕ್ಷದಲ್ಲಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ದೇಶದ ರಕ್ಷಣೆ ನಮಗೆ ಮೊದಲು, ದೇಶದ ಅಭಿವೃದ್ಧಿ ನಮಗೆ ಮೊದಲು, ದೀನದಲಿತರ ಉದ್ಧಾರಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತದೆ. ಈಗ ನಾಯಕರನ್ನು ಬೆಳೆಸುವ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಜೊತೆಗೆ ನಿಮ್ಮ ಕುಟುಂಬದ ಯಾವ ಒಂದು ಕುಡಿಯನ್ನು ನೀವು ಮತ್ತೆ ಇದಕ್ಕೆ? ನಾನು ಎಲ್ಲಿವರೆಗೂ ಗಟ್ಟಿಯಾಗಿರ್ತೀನಿ ಅಲ್ಲಿವರೆಗೂ ನಾನು ಸಮಾಜ ಸೇವೆಯಲ್ಲಿರ್ತೀನಿ. ನನ್ನ ನಂತರ ಯಾರಾದರೂ ಆಸಕ್ತಿ ಇದ್ದವರಿದ್ದರೆ ಬರ್ಬೋದು. ಯಾರೇ ಒಬ್ಬರು ಸಮಾಜ ಸೇವೆಗೆ ಬರಬೇಕು, ರಾಜಕಾರಣಕ್ಕೆ ಬರಬೇಕಂದರೆ ಅವ್ರಿಗೆ ಸ್ವಂತ ಆಸಕ್ತಿ ಇರಬೇಕು, ಸಮಾಜ ಅವ್ರನ್ನ ಒಪ್ಪಬೇಕು, ಅಂದಾಗ ಮಾತ್ರ ಆಗ್ತದೆ. ಒಂದು ಮುಖ್ಯವಾದ ಪ್ರಶ್ನೆ ಅಂತಕ್ಕೆ ಬರೋದಾದರೆ, ನೀವು ಎರಡು ಸರ್ಕಾರದ ಸಂಪುಟದಲ್ಲಿ ಕೆಲಸ ಮಾಡಿದಿರಿ, ಒಂದು ಯಡಿಯೂರಪ್ಪನವರ ಸಂಪುಟದಲ್ಲಿ ಮತ್ತು ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ. ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಮುತ್ಸದ್ದಿ ರಾಜಕಾರಣಿಯಾಗಿ ಇವೆರಡರ ನಾಯಕತ್ವವನ್ನು ನೀವು ವಿಮರ್ಶಿಸೋದಾದರೆ? ಇಬ್ಬರೂ ಅಭಿವೃದ್ಧಿ ಪರ ಚಿಂತನೆ ಮಾಡತಕ್ಕಂಥವ್ರು ಮತ್ತು ಇಬ್ಬರೂ ಸುಸಂಸ್ಕೃತರಿದ್ದಾರೆ, ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕನ್ನೋರಿದ್ದಾರೆ. ಹಾಗಾಗಿ ಇಬ್ಬರದ್ದು ವಿಚಾರಗಳು ಒಂದೇ ಇದೆ. ಏನು ವ್ಯತ್ಯಾಸ ಅನ್ನಿಸ್ತಾ ಇಲ್ಲ ನನಗೇನು ವ್ಯತ್ಯಾಸ ಅನಿಸಿಲ್ಲ.
ಎಲ್ಲಿ ಕೂಡ ನೀವು ಒಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಆಗಲಿ ಮಂಡಳಿ ಇದರಲ್ಲಿ ನಮ್ಮ ಅಧಿವೇಶನದಲ್ಲಾಗಲೂ ಎಲ್ಲೂ ಕೂಡ ಕೋಪ ಮಾಡಿಕೊಂಡಿರೋದು ಆಗಲಿ ತುಂಬ ವಿರಳ. ಇದಕ್ಕೆ ಮುಖ್ಯವಾದ ಪರಿಣಾಮ ನಿಮ್ಮ ವ್ಯಕ್ತಿತ್ವದ ಮೇಲೆ ಆದಂಥ ಪುಸ್ತಕ ಇರ್ಬೋದು, ವ್ಯಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಅದ್ರ ಬಗ್ಗೆ ಒಂದೆರಡು ಮಾತನಾಡೋದಾದರೆ. ನಾನು ಮೂಲತಃ ಕಾಕಾ ಕಾರ್ಕಾನೇಶ್ ಅವರ ಶಿಷ್ಯ. ಅದಾದ ನಂತರ ರಾಜಕಾರಣಕ್ಕೆ ಬಂದಮೇಲೆ ನಾನು ರಾಮಕೃಷ್ಣ ಹೆಗಡೆ ಅವರ ಶಿಷ್ಯನೇ. ಇವರ ವಿಚಾರಧಾರೆಗಳನ್ನ ನಾನು ಮನಸಾರೆ ಒಪ್ಕೊಂಡಂಥವ, ನೋಡಿದಂಥವ. ಹೀಗಾಗಿ ನನಗೆ ಸಮಾಜದಲ್ಲಿ ಕೋಪತಾಪ ಮಾಡಿಕೊಳ್ಳುವಂಥದ್ದು ಭಾಳ ಕಡಿಮೆ ಮಾಡಿಕೊಳ್ಳೋದಲ್ಲ. ಮತ್ತು ಸಮಾಜಕ್ಕಾಗಿ ನಾವು ಏನಾದರೂ ಮಾಡಬೇಕು ಅಂತಕ್ಕಂಥ ಹಂಬಲದಿಂದ ಕೆಲಸ ಮಾಡುವಂಥ ಪ್ರವೃತ್ತಿ ನನ್ನದು. ನಮಗೆ ಆದರ್ಶ ವ್ಯಕ್ತಿಗಳಂದರೆ ಹರಿಜನ ಉದ್ಧಾರಕ ಪದ್ಮಶ್ರೀ ಕಾಕಾ ಕಾರ್ಕಾನೇಶ್, ಮೌಲ್ಯಾಧಾರಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರು, ಅದಾದ ನಂತರ ಉಳಿದವರೆಲ್ಲರೂ ಬರ್ತಾರೆ. ನಾನು ಕೋಪತಾಪ ಮಾಡ್ಕೊಳ್ಳೋದು ಭಾಳ ಕಡಿಮೆ. 10 ವರ್ಷದಾಗ ಒಂದು ಸರಿ, 20 ವರ್ಷದಾಗ ಒಂದು ಸರಿ ಏನಾದರೂ ಸಣ್ಣ ಪುಟ್ಟ ಕೋಪತಾಪಗಳಾದರೂ ಕೂಡ ಅದನ್ನು 5 ನಿಮಿಷದಲ್ಲಿ ಮರ್ತು ಬಿಡ್ತೇನೆ. 10 ವರ್ಷ ಅಥವಾ 20 ವರ್ಷ ಒಂದು ಸಲ, ಕಾರಣ ಏನಿರುತ್ತೆ? ಕಾರಣ ಏನಿಲ್ಲ. ಯಾವಾಗಾದ್ರೂ ಅಶಿಸ್ತು ಕಂಡರೆ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಶಿಸ್ತು ಕಂಡಾಗ ಸ್ವಲ್ಪ ನನಗೆ ಕೋಪ ಬಂದುಬಿಡ್ತದೆ. ಯಾರಾದರೂ ಅಶಿಸ್ತಿನ ವರ್ತನೆ ಇದ್ದರೆ, ನಡವಳಿಕೆ ಇದ್ದರೆ ಅದನ್ನು ನಾನು ಸಹಿಸ್ಕೊಳ್ತೇನೆ. ಇವತ್ತು ಕಾರಜೋಳ ಅವರು ರಾಜಕೀಯ ಮುತ್ಸದ್ದಿ ಆಗದೇ ಇದ್ದಿದ್ದರೆ ಇನ್ನೇನು ಆಗ್ತಿರ್ತಿದ್ರು? ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಬಂದವನು. ನಾನು ಮೂಲತಃ ರಾಜಕೀಯಕ್ಕೆ ಬರಬೇಕಂದವನು ಅಲ್ಲ, ರಾಜಕೀಯದಲ್ಲಿ ಏನಾದರೂ ಆಗಬೇಕಂತ ಪ್ರಯತ್ನ ಮಾಡಿದವನು ಅಲ್ಲ. ನನ್ನ ಕೈ ಹಿಡಿದು ಕರ್ಕೊಂಡು ಬಂದಂಥವರು ಇವತ್ತು ನಮ್ಮ ಗೆಳೆಯರು ಮತ್ತು ರಾಮಕೃಷ್ಣ ಹೆಗಡೆಯವರು, ಎಸ್ ಆರ್ ಬೊಮ್ಮಾಯಿ ಅವರು, ಇವರೆಲ್ಲರೂ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಬಂದವರು ರಾಜಕೀಯಕ್ಕೆ. ಇಲ್ಲಿ ಬರದೇ ಹೋಗಿದ್ರೆ ಇನ್ನೆಲ್ಲಿ ಹೋಗ್ತಿದ್ರಿ? ನಾನು ನನಗೆ ಯಾವಾಗಲೂ ಶರಣರ ಚಿಂತನೆ ಜಾಸ್ತಿ. 12ನೇ ಶತಮಾನದ ಶರಣರು ವಿಶ್ವಗುರು ಬಸವಣ್ಣವರು, 770 ಜನ ಗಣಂಗಣರೇನಿದ್ದರು ಅವ್ರ ಚರಿತ್ರೆ ಬಗ್ಗೆ ನಾನು ಯಾವಾಗಲೂ ಹಂಬಲಿಸ್ತಾ ಇರ್ತೀನಿ, ಅವ್ರ ವಚನಗಳನ್ನ ಓದ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಿದ್ದೆ. ಅದೇ ನಾನು ದಾರಿ ತಪ್ಪಿ ರಾಜಕಾರಣಕ್ಕೆ ಬಂದಂಗೆ ಆಗ್ಯದ. ಅಭಿವೃದ್ಧಿ ಮತ್ತು ದೇಶ ಅಥವಾ ರಾಷ್ಟ್ರೀಯತೆ, ದೇಶ ಫಸ್ಟ್, ದೇಶದ ಜೊತೆಯಲ್ಲೇ ಅಭಿವೃದ್ಧಿ. ನಮಗೆ ದೇಶನೇ ಮುಖ್ಯ ಅಲ್ಲ, ರಾಷ್ಟ್ರೀಯತೆನೇ ಮುಖ್ಯ. ಕುಟುಂಬ ಮತ್ತು ಸಮಾಜ, ಕುಟುಂಬದವರು, ನನ್ನ ಕುಟುಂಬದಲ್ಲಿ ರಾಜಕೀಯ ಹಿನ್ನೆಲೆ ಇರದೇ ಇರತಕ್ಕಂಥ ಕುಟುಂಬ ನಮ್ಮದು. ಯಾರು ನಮ್ಮ ತಾತ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಯಾರು ರಾಜಕಾರಣದಲ್ಲಿ ಇದ್ದವರಲ್ಲ. ನಮ್ಮಿಂದನೇ ರಾಜಕಾರಣ ಶುರುವಾದದ್ದು. ನಿಮ್ಮ ಆಯ್ಕೆ ಯಾವುದಿರುತ್ತೆ ಯಾವುದನ್ನು ಕೊಟ್ಟಾಗ, ಕುಟುಂಬ ಮತ್ತು ರಾಜಕೀಯ ಬಂದಾಗ? ನಾನು ನಿಮ್ಗೆ ಗೊತ್ತಿರಲಿ, 72 ವರ್ಷ ನನಗೆ, ನಮ್ಮ ಮನೆಗೆ ಇವತ್ತಿನ ತನೂ ಒಂದು ಉಪ್ಪಿನ ಹಳ್ಳ ತಂದು ಕೊಟ್ಟಿಲ್ಲ. ಮನೆ ಬಗ್ಗೆ ನಾನು ವಿಚಾರೇ ಮಾಡಿಲ್ಲ. ನಮ್ಮ ತಂದೆ ಮಾಡ್ತಿದ್ರು, ನಮ್ಮ ತಂದೆ ನಂತರ ನಮ್ಮ ಸಹೋದರರು ಮಾಡ್ತಿದ್ರು, ಮಕ್ಕಳು ಮಾಡ್ತಾರೆ. ನಿಮಗೆ ಸಮಾಜ ಮತ್ತು ರಾಜಕೀಯನೇ ಪ್ರಮುಖವಾದ? ನನಗೆ ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಫ್ರೀ ಬಿಟ್ಟಾರೆ. ನಾನು ಇಷ್ಟು ಫ್ರೀ ಬಿಟ್ಟಾಗ ನಿಮ್ಮ ಫ್ರೀ ಸಮಯದಲ್ಲಿ ರಾಜಕೀಯ ಬಿಟ್ಟು ಗೋವಿಂದ ಕಾರಜೋಳ ಅವರು ಇನ್ನೇನು ಮಾಡ್ತಾರೆ? ನಾನು ರಾಜಕೀಯ ಬಿಟ್ಟರೆ ಓದೋದು ಮತ್ತೊಂದು, ಆ ಕಡೆನೇ ಲಕ್ಷ್ಯ ಇರ್ತದೆ. ಶರಣರು ಸಂತರು ಅವ್ರ ಬಗ್ಗೆನೇ ಲಕ್ಷ್ಯ ಇರ್ತದೆ. ಮನರಂಜನೆಗಾಗಿ? ಮನರಂಜನೆ ಇಲ್ಲ ಅಂತ, ಮನರಂಜನೆ ಅನ್ನೋದು ನನ್ನ ಲೈಫ್ನಲ್ಲೇ ಇಲ್ಲ. ನಾನು ಸಿನಿಮಾನೇ ನೋಡಲಿಲ್ಲ. ಸಿನಿಮಾ ನೋಡಲೇ ಇಲ್ಲ? ಅಲ್ಲ, ನೋಡಿದೆ ಅಂದರೆ ಸಣ್ಣವರಿದ್ದಾಗ ಸ್ಕೂಲ್ ಡೇಜಿದಾಗ ಅದು ಒಂದೋ ಎರಡೋ ನೋಡಿರಬೇಕು, ಆದರೆ ನಾನು ನೋಡಿಲ್ಲ. ಉಳಿದವ್ರ ಹಾಗೆ ನನಗೆ ಆ ಹವ್ಯಾಸ ಇಲ್ಲ. ಸಾಹಿತ್ಯವನ್ನು ಓದುವ ಹವ್ಯಾಸ? ಸಾಹಿತ್ಯದಲ್ಲಿ ಹೆಚ್ಚು ನೀವು? ಶರಣರ ಸಾಹಿತ್ಯ. ಶರಣ, ಯಾವ ಸಮಾಜ ಶೋಷಿತ ಸಮಾಜ ಇದ್ದರು, ಯಾವ ಸಮಾಜ ಕುಲದ ಕಸಬನ್ನೇ ನಂಬಿ ಬದುಕ್ತಾ ಇದ್ದರು, ಯಾರಿಗೆ ಅಸ್ಪೃಶ್ಯತೆ ಆಚರಣೆ ಇತ್ತು, ಸಮಾಜದಲ್ಲಿ ಮೇಲು ಕೀಳು ಇತ್ತು, ಲಿಂಗಭೇದ ಇತ್ತು, ಅದನ್ನೆಲ್ಲ ಹೊಡೆದು ಹಾಕ್ತಕ್ಕಂಥದ್ದಕ್ಕೆ ಪ್ರಯತ್ನ ಪ್ರಾರಂಭ ಆದದ್ದೇ ಬಸವಣ್ಣವರಿಂದ. ಅದಕ್ಕಾಗಿ ಯಾರು ಶೋಷಿತರಿದ್ದರು, ಯಾರು ದುಡಿಯುವವರ್ಗರಿದ್ದರು, ಅವರಿಗೆ ಮುಖ್ಯವಾಹಿನಿಗೆ ತರಬೇಕು, ಸುಂದರ ಸಮಾಜ ನಿರ್ಮಾಣ ಮಾಡಬೇಕು ಅಂಥೇಳಿ ಬಸವಣ್ಣವ್ರ ಕನಸಿತ್ತು.
ಅದು ನನಸಾಗಬೇಕು ಅಂತ ಹಂಬಲಿಸ್ತಾ ಇರುವಂಥವು ನಾನು. ನಿಮ್ಮ ಕ್ಷೇತ್ರದ ಜನತೆಗೆ ನಿಮ್ಮ ಮನವಿ ಏನು? ಅವರಿಗೆ ಕೊಡುವ ನೀವು ಆಶ್ವಾಸನೆಗಳು ಏನು? ನಾ ಯಾವುದೇ ಆಶ್ವಾಸನೆ ಕೊಡಂಗಿಲ್ಲ. ಯಾಕಂದರೆ 1994 ಇಲ್ಲಿನ ಇಲ್ಲಿವರೆಗೂ ನನ್ನನ್ನು ನೋಡಿದ್ದಾರೆ, ನನ್ನ ಕೆಲಸ ಕಾರ್ಯಗಳನ್ನು ನೋಡಿದ್ದಾರೆ, ನನ್ನ ವ್ಯಕ್ತಿತ್ವವನ್ನು ನೋಡಿದ್ದಾರೆ. ಅವ್ರ ನಿರ್ಣಯಕ್ಕೆ ಬಿಡ್ತೀನಿ ನಾನು, ಅವರೇ ನಿರ್ಣಯ ಮಾಡಬೇಕು. ಮುಂಬರುವ ದಿನಗಳ ಕನಸುಗಳೇನು ಅಥವಾ ನಿಮ್ಮ ಯೋಜನೆಗಳೇನು ಅನ್ನೋದ್ರ ಬಗ್ಗೆ ಕೊನೆಯದಾಗಿ? ನನ್ನ ಕೈಕಾಲೊಳಗೆ ಶಕ್ತಿ ಇರುವವರೆಗೂ ನಾನು ಜನರ ಸೇವೆ ಮಾಡಬೇಕು, ಅವ್ರ ಋಣವನ್ನು ತೀರಿಸ್ಬೇಕಂತದ. ಅದರಲ್ಲೂ ವಿಶೇಷವಾಗಿ ನಮ್ಮ ಮುಧೋಳ ತಾಲೂಕಿನ ಜನರ ಋಣ ತೀರಿಸ್ಬೇಕಾಗ್ಯದ, ನಮ್ಮ ಜಿಲ್ಲೆ ಜನರ ಋಣ ತೀರಿಸ್ಬೇಕಾಗ್ಯದ. ಆ ಕೆಲಸದಲ್ಲಿ ನಾನು ತೊಡ್ಕೊಡ್ತೇನೆ. ಮುಧೋಳ ಕ್ಷೇತ್ರದ ಕೆಲವು ಗಣ್ಯರು ಮತ್ತು ಜನಸಾಮಾನ್ಯರು ಈ ನಾಯಕರ ಕುರಿತು ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಹೇಳಬೇಕಂದ್ರೆ 1994 ಸೈಬರ್ ಬಂದಾಗ ನಮ್ಮಲ್ಲಿ ಎಲ್ ಪಿ ಎಸ್ ಅಂದರೆ ಲೋವರ್ ಪ್ರೈಮರಿ ಸ್ಕೂಲು ಬರೀ 25 ಇದ್ದು ಇವತ್ತು 135 ಆಗಿದೆ. ಅದೇ ಥರ ಹೈಯರ್ ಪ್ರೈಮರಿ ಸ್ಕೂಲು ಆವಾಗ 110 ಇತ್ತು, ಇವಾಗ 215 ಆಗಿದೆ. ಹೈಸ್ಕೂಲ್ 76 ಇತ್ತು, ಇವಾಗ 186 ಆಗಿದೆ. ಅದೇ ಥರ ಆವಾಗ ಕಾಲೇಜುಗಳು 3 ಇದ್ದು, ಇವಾಗ 21 ಕಾಲೇಜ್ ಆಗಿದೆ. ಅದೇ ಥರ ನಮ್ಮ ತಾಲೂಕಿನಲ್ಲಿ ಇವತ್ತು 33 ಹಾಸ್ಟೆಲ್ಗಳು, 16 ವಸತಿ ಶಾಲೆಗಳು ತಲೆ ಎತ್ತಿ ನಿಂತಿದೆ. ಇದರ ಸದುಪಯೋಗ ನೇರ ಬಡ ಮಕ್ಕಳಿಗೆ ಒಂದು 3-4 ಸಾವಿರ ಬಡ ಮಕ್ಕಳಿಗೆ ನೇರ ಹೆಲ್ಪ್ ಆಗ್ತಾಯಿದೆ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಈ ನಾಡಿನ ಉಪಮುಖ್ಯಮಂತ್ರಿಗಳಾಗಿ ಹಲವಾರು ಕಾರ್ಯಗಳನ್ನು ಈ ನಾಡಿಗೆ ನೀಡಿದ್ದಾರೆ. ಇಂತಹ ಒಬ್ಬ ಶಾಸಕರನ್ನು ಪಡೆದದ್ದು ನಮ್ಮ ಮುಧೋಳ ಕ್ಷೇತ್ರ ಪವಿತ್ರ ಕ್ಷೇತ್ರ ಅನ್ನಬಹುದು. ಒಂದು ಮುಧೋಳ ಮತಕ್ಷೇತ್ರಕ್ಕೆ ಒಂದು ರಾಜ್ಯದೊಳಗೆ ಅತಿ ಹೆಚ್ಚು ಹೆಸರು ಬರೋದಕ್ಕೆ ಮೂಲ ಕಾರಣ ಅಂತಂದು ಕಾರಜೋಳ ಸಾಹೇಬರು. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಜನರ ಒಂದು ಸಂತುಷ್ಟಿ ಒಳಗೆ ಇದ್ದಾರೆ. ಮತ್ತು ನಾವು ಮಾತಾಡ್ತಕ್ಕಂಥ ವಿಷಯ ಏನಂತಂದ್ರೆ ನೀರಾವರಿ ಸಮಸ್ಯೆ ನಮ್ಮದು ಮೂಲ ಇತ್ತು. ಈಗ ಘಟಪ್ರಭಾ ನದಿ ಈ ಕಾಲುವೆಗೆ ನೀರು ಸಾಲ್ತಿರಲಿಲ್ಲ. ನಮಗೆ ಎರಡು ಮುಖ್ಯ ಯೋಜನೆಗಳು ಇವತ್ತು ಸಸಾಲಟ್ಟಿ ಯಾತ ನೀರಾವರಿ ಆಗಿರ್ಬೋದು, ಮಂಟೂರು ಮಹಾಲಕ್ಷ್ಮಿ ಯಾತ ನೀರಾವರಿ ಆಗಿರ್ಬೋದು, ಇವೆರಡೂ ಇವು ಯೋಜನೆಗಳು ಇವತ್ತು ಸ್ಟಾರ್ಟ್ ಆದವು. ಯಾವುದೇ ಒಂದನ್ನು ಇದನ್ನು ಕೆಲಸವನ್ನು ಕೊಟ್ಟರೂ ಕೂಡ ಅವರು ಅಗದಿ ಅದರ ಸಂತೃಪ್ತಿಯಿಂದ ಅದನ್ನು ನಿರ್ವಹಿಸಿ ಬಡ ಜನರನ್ನ ಅವ್ರದ್ದ ಒಂದೇ ಒಂದು ಉದ್ದೇಶ ಅತ್ಯಂತ ಸಮಾಜದ ಅತ್ಯಂತ ಕೆಳ ಬಡವರ್ಗದ ಜನರಿಗೆ ನಮ್ಮ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕು. ಪ್ರತಿಯೊಬ್ಬರು ಸಮಾಜದ ಸಂಘಟನೆಗಾಗಿ ಪಕ್ಷದ ಇದರೊಳಗೆ ಅವ್ರು ಇರಬೇಕಂತ ಇವರು ಕಾರಜೋಳ ಸಾಹೇಬರು ಆಚರಿಸ್ತಾರೆ. 1400 ಜನಕ್ಕೆ ಬೋರ್ವೆಲ್ ಕೊರೆಸಿ ನೀರಾವರಿ ಮಾಡಿಸ್ಕೊಟ್ಟಾರ. ಅದೇ ಥರನಾಗಿ ಏತ್ ನೀರಾವರಿ ಅಂತೇಳಿ ಹೊಳಿಂತ್ರ ಪೈಪ್ಲೈನ್ ಮಾಡಿ ಅಷ್ಟು SC ST ಸಮುದಾಯ ದರವೊಂದು ಊರೊಳಗೆ ಜಗಜೀವನ ಭವನ, ಅಂಬೇಡ್ಕರ್ ಭವನ ಆಗಿರ್ಬೋದು, CC ರಸ್ತೆಗಳಾಗಿರ್ಬೋದು, ಫಿಲ್ಟರ್ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಶಾಲೆಗಳು ಎಲ್ಲ ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರ ರಾಜ್ಯದಲ್ಲಿ ಎಲ್ಲೂ ಆಗಲಾರ್ದಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಮತಕ್ಷೇತ್ರದೊಳಗೆ ಮಾಡ್ಯಾರ. ಎಲ್ಲ ಗ್ರಾಮದಲ್ಲಿ ಇರುವಂಥ ಸಂಘ ಸಂಸ್ಥೆಗಳಿಗೆ ಹಾಗೂ ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನ ಕೊಡಿಸುವಂತಾಗಲಿ, ಪ್ರತಿ ಹಳ್ಳಿ ಗ್ರಾಮ ಪಂಚಾಯತಿಗೆ ಬರುವಂಥ ಎಲ್ಲ ವ್ಯಾಪ್ತಿ ಬರುವಂಥ ಕ್ಷೇತ್ರಕ್ಕೆ ವ್ಯಾಪ್ತಿ ಬರುವಂಥ ಗ್ರಾಮ ಪಂಚಾಯತಿಗಳಿಗೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಹೊಲ ರಸ್ತೆಗಳಾಗಿರ್ಬೋದು, ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದೇ ರೀತಿ ನೋಡುವಂಥ ಎಲ್ಲ ಗ್ರಾಮಕ್ಕೂ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಗೋವಿಂದ ಕಾರಜೋಳ ಅವರು ಮಾಡಿರುವಂಥ ಈ ಅಭೂತಪೂರ್ವ ಕೆಲಸ ನಮಗೆ ತೃಪ್ತಿದಾಯಕವಾಗಿದೆ. ಅವರು ಮಾಡಿರುವ ಸಾಧನೆ ಬಗ್ಗೆ ನಾವು ಭಾಳಷ್ಟು ಹೇಳಿಕೊಳ್ಳುವಂಥದ್ದು ಮುಧೋಳ ತಾಲೂಕಿನ ಜನತೆಗೆ ಅದು ಒಂದು ಆಶಾಭಾವನೆಯಾಗಿದೆ. ಇದುವರೆಗೂ ನೀವು ನಮ್ಮ ಜನನಾಯಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಕನಸು ಕನವರಿಕೆಗಳನ್ನು, ಅಭಿವೃದ್ಧಿ ಪರ ಚಿಂತನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ವೀಕ್ಷಕರ ಪರವಾಗಿ ಮತ್ತು ಎಲ್ಲ ನಮ್ಮ ದೂರದರ್ಶನದ ವರ್ಗದ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ಅಭಿವೃದ್ಧಿ ಮಂತ್ರ ಪಡಿಸೋ ಜನನಾಯಕ ಕ್ಷೇತ್ರದ ಜನರ ನೋವು ನಲಿವಲ್ಲು ಭಾಗಿಯಾಗೋ ಕ್ಷೇತ್ರದ ಜನರೇ ಇವರ ಪರಿವಾರ. ನಮ್ಮ ಜನನಾಯಕ ನಮ್ಮಯ ಹೆಮ್ಮೆ, ನಮ್ಮಯ ಕ್ಷೇತ್ರದ ಹಿರಿಮೆ ಗರಿಮೆ. ನಮ್ಮ ಜನನಾಯಕ ನಮ್ಮಯ ಹೆಮ್ಮೆ, ನಮ್ಮಯ ಕ್ಷೇತ್ರದ ಹಿರಿಮೆ.